ಹೆಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ನಿಮ್ಮ ಜೊತೆ ನನ್ನ ಈವ್ನಿಂಗ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಸಂಜೆ ರೂಟೀನ ಸೊ ಐ ಹೋಪ್ ನಿಮಗೆಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ವೀಡಿಯೋನ ಖಂಡಿತವಾಗ್ಲೂ ಕೊನೆ ತನಕ ನೋಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ಸೊ ಸಂಜೆ ಆದ ತಕ್ಷಣ ಟೀ ಎಲ್ಲ ಕುಡಿದ ನಂತರ ಒಂದು ರೌಂಡ್ ಅವಳನ್ನ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಸೈಕಲ್ ಆಡಿಸ್ತೀನಿ ಇಲ್ಲಾಂದರೆ ಸ್ಕೂಟರ್ ಆಟ ಆಡಿಸ್ತೀನಿ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ವಾಕ್ ಆದರೂ ಮಾಡಿಸ್ತೀನಿ ಮಕ್ಕಳಿಗೆ ಕೂಡ ಒಂದು ಸ್ವಲ್ಪ ಫ್ರೆಶ್ ಆಗುತ್ತೆ ಮತ್ತು ಬೇರೆ ಮಕ್ಕಳ ಜೊತೆ ಕೂಡ ಅವರು ಬೆರೀತಾರೆ ಬೇಗ ಸೊ ಅದಕ್ಕೋಸ್ಕರನೇ ಒಂದು ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಟೈಮ್ ಸಿಗಲಿಲ್ಲ ಅಂದರೆ ಮಾರ್ಕೆಟ್ಗೆಲ್ಲ ಹೋಗೋದಿದ್ರೆ ಮತ್ತೆ ಕೆಳಗಡೆ ಮತ್ತೆ ಆಟ ಆಡಿಸೋದಕ್ಕೆ ಎಕ್ಸ್ಟ್ರಾ ಹೋಗಲ್ಲ ಅದಾದ ನಂತರ ಮನೆಗೆ ಬಂದು ಫ್ರೆಶ್ ಫ್ರೆಶ್ಅಪ್ ಆಗಿ ನಾನು ದೀಪಲ್ಲಿ ಹಚ್ಚುವಾಗ ಅವಳನ್ನ ಸ್ವಲ್ಪ ಭಜನೆ ಮಾಡಿಸ್ತೀನಿ ಇದು ಡೈಲಿ ಇರಲ್ಲ ಅವಳು ಅವಳ ಮೂಡ್ಗೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅವಳಿಗೆ ಮೂಡಿದ್ರೆ ಮಾತ್ರ ಒಂದು ಸ್ವಲ್ಪ ಭಜನೆ ಮಾಡಿಸ್ತೀನಿ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಗಜಮುಖನೇ ಗಣಪತಿ ಅದಾದರೂ ಒಂದಾದರೂ ಹೇಳಿಸ್ತೀನಿ ಇಲ್ಲಾಂದರೆ ಇಲ್ಲ ಅಂದರೆ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಭಜನೆ ಮಾಡೋದು ಬೇರೆ ಎಲ್ಲ ನಾರ್ಮಲ್ ಸೇಮ್ ಆಗಿರುತ್ತೆ ಸೊ ನಾಳೆ ಹೇರ್ ವಾಶ್ ಮಾಡಬೇಕು ಸೊ ನಾನು ಆಯ್ಲಿಂಗ್ ಹಾಕ್ಕೊಳ್ಬೇಕು ಅದ್ರ ಜೊತೆಗೇನೆ ನಾನು ಅವಳು ಹೇರ್ಗೆ ಕೂಡ ಆಯಿಲ್ ಹಾಕ್ಕೊಳ್ತೀನಿ ಸೊ ನಾನು ಮನೇಲಿ ಮಾಡಿರೋ ಎಣ್ಣೆ ಪ್ಲಸ್ ಆಲಿವ್ ಆಯಿಲ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ತೀನಿ ಅದರಿಂದ ಹೇರಲ್ಲಿ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಅಂದರೆ ಹೇರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದು ಆಲಿವ್ ಆಯಿಲ್ನ ಹಚ್ಚೋದಕ್ಕೆ ಅದಲ್ಲದೆ ಇವತ್ತು ದೃಷ್ಟಿ ಬೇರೆ ತೆಗ್ದಿದ್ದೀನಿ ಡೈಲಿ ತೆಗಿಯಲ್ಲ ಯಾವಾಗಾದರೂ ಒಂದೊಂದು ಸಲ ತೆಗಿತಾ ಇರ್ತೀನಿ ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಚಿಕ್ಕದೊಂದು ಅವಳದು ಜುಟ್ಟು ಬರ್ತಾ ಇದೆ ಸೊ ಅದನ್ನು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಸಂಜೆ ಟೈಮಲ್ವಾ ಎಣ್ಣೆ ಹಾಕಿದ ನಂತರ ಹೀಗೆ ಕೋಂಬು ಮಾಡಿದಾಗ ಅವಳಿಗೆ ಒಂದು ಆಸೆ ಅಂದರೆ ನೀನು ಜಡೆ ಹಾಕೊಳ್ತೀಯ ನನಗೂ ಹಾಕು ಅಂತೇಳಿ ಸೊ ಅದಕ್ಕೆ ಈ ಏನಾದರೂ ಒಂದೊಂದು ಇರ್ತೀನಿ ಸಂಜೆ ಟೈಮಲ್ಲಿ ಸೊ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಅವಳನ್ನ ರೀಡಿಂಗ್ ಮಾಡಿಸ್ತೀನಿ ಬರ್ಸ್ತೀನಿ ಜಸ್ಟ್ ಈ ಇನ್ನು ಸ್ಕೂಲ್ಗೆ ಅಂದರೆ ಹಾಕಿದ್ದೀನಿ ಬಟ್ ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಮನೆಯಲ್ಲೇ ಏನಾದರೂ ಆದರೂ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ ಅವಳಿಗೆ ಸ್ಕೂಲ್ಗೆ ಹೋದಾಗ ಫುಲ್ ಎಲ್ಲ ಹೊಸದ ಹೊಸದ ಥರ ಕಾಣಿಸ್ಬಾರ್ದಲ್ವ ಸೊ ಅದಕ್ಕೆ ನಾನು ಇವಾಗ ಇಲ್ಲಿ ಸ್ವಲ್ಪ ಎ ಬಿ ಸಿ ಡಿ ಎಲ್ಲ ಹೇಳ್ಕೊಡ್ತಾ ಇರ್ತೀನಿ ಬಾಯಲೆಲ್ಲ ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಬರುತ್ತೆ ಯಾಕಂದರೆ ಮೊದಲೇನಂದರೆ ಕೇಳ್ತಾ ಇರಲಿಲ್ಲ ಇವಾಗ ಮೊಬೈಲ್ ಇರೋದ್ರಿಂದ ಮೊಬೈಲಲ್ಲಿ ಎ ಬಿ ಸಿ ಡಿ ಅದೆಲ್ಲ ಆನ್ ಇರುತ್ತೆ ಸೊ ಮಕ್ಕಳಿಗೆ ಜನರಲ್ ನಾಲೆಜ್ ಇದೆಲ್ಲ ಬಂದ್ಬಿಡುತ್ತೆ ಬಟ್ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಬರಿಸ್ತಾ ಇದ್ದೀನಿ ಜಸ್ಟ್ ಸಿಂಪಲ್ ಆಗಿರೋ ವರ್ಡ್ಸ್ ನಾನು ಅಂದರೆ ಒಂದೊಂದು ಲೆಟರ್ಸ್ನ ಅವಳಿಗೆ ಇದ್ದೀನಿ ಸಿಂಪಲ್ ಆಗಿರೋದು ಓ ಇರ್ಬೋದು ಇಲ್ಲ ಐ ಇರ್ಬೋದು ಇ ಸೊ ಇದೆಲ್ಲ ಸಿಂಪಲ್ ಆಗಿರೋದು ಹೇಳ್ಕೊಡ್ತಾ ಇದ್ದೀನಿ ಎ ಬಿ ಸಿ ಡಿ ಒಂದೊಂದೇ ಹೇಳ್ಕೊಡ್ತಾ ಇಲ್ಲ ಯಾವುದು ಈಸಿ ಅನಿಸುತ್ತೋ ಅದು ಒಂದೊಂದು ಇದ್ದೀನಿ ಸ್ವಲ್ಪ ಹಾರ್ಡ್ ಆಗಿರೋದು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಅಟ್ಲೀಸ್ಟ್ ಅವಳಿಗೆ ಲೆಟರ್ಸ್ ಕೆಲವೊಂದು ಗೊತ್ತಾದರೆ ಹಾರ್ಡ್ ಆಗಿರೋದು ಕೂಡ ಅವಳಿಗೆ ಬೇಗ ಕಲಿತಾಳೆ ಅಂಥೇಳಿ ಈಸಿ ಇರೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ನಾನು ನನ್ನ ಮೈಂಡ್ಸೆಟ್ ಏನಂದರೆ ಡೈಲಿ ಒಂದು ಲೆಟರ್ಸ್ ಅವಳಿಗೆ ಹೇಳ್ಕೊಡ್ಲೇಬೇಕು ಹೇಗಾದರೂ ಮಾಡಿ ಅಂದರೆ ಏ ಇವತ್ತು ಹೇಳ್ಕೊಟ್ರೆ ಅವ್ಳಿಗೆ ನಾಳೆ ಏ ಅಂತ ಹೇಳಿದರೆ ನಾನು ಹೇಳ್ಕೊಡೋದಿಲ್ಲ ಅವಳಾಗೆ ಬರೀಬೇಕು ಸೊ ಆ ಥರ ಒಂದು ಮೈಂಡ್ಸೆಟ್ಟಿಂದ ನಾನು ಅಟ್ಲೀಸ್ಟ್ ಡೈಲಿ ಒನ್ ಲೆಟರ್ಸ್ ಹೇಳ್ಕೊಡ್ತೀನಿ ಆ ಲೆಟರ್ಸ್ ಅವಳು ಸಲ ಥರ್ಟಿ ಮಿನಿಟ್ಸ್ ತೊಗೊಳ್ತಾಳೆ ಕಲಿಯೋದಕ್ಕೆ ಫ ಟೆನ್ ಮಿನಿಟ್ಸ್ ತೊಗೊಳ್ತಾಳೆ ಸಲ ಫಿಫ್ಟೀನ್ ಮಿನಿಟ್ಸ್ ಸೊ ಅದು ಅವಳ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಮಿನಿಟಲ್ಲಿ ಅವಳು ಕಲಿತಾಳೆ ಸೊ ಎಷ್ಟು ಮಿನಿಟಲ್ಲಿ ಸ್ಟಾಪ್ ಆಗುತ್ತೆ ಅಂತೇಳಿ ಸ್ವಲ್ಪ ಬರ್ಸಿ ಎಲ್ಲ ಆದಮೇಲೆ ಸ್ವಲ್ಪ ಬಾಯಲ್ಲಿ ಹೇಳಿಸ್ತೀನಿ ಏನಾದರೂ ಎ ಬಿ ಸಿ ಡಿ ಆಗಿರ್ಬೋದು ಒನ್ ಟು ತ್ರೀ ಫೋರ್ ಸೊ ಅದನ್ನೆಲ್ಲ ಹೇಳಿಸ್ತೀನಿ ಅದಾದಮೇಲೆ ಸ್ವಲ್ಪ ಅವಳಿಗೆ ಓದೋದು ಬೋರಿಂಗ್ ಅಂತ ಅನಿಸ್ಬಾರ್ದು ತುಂಬ ಜನ ಇರ್ತಾರೆ ಅಂದರೆ ನಮಗೆ ಬರೀ ಎ ಬಿ ಸಿ ಡಿ ಓದಿಸಿ ಬಿಟ್ಬಿಡ್ತೀವಿ ಆದರೆ ಮಕ್ಳಿಗೆ ಅದು ಬೋರಿಂಗ್ ಅನಿಸುತ್ತೆ ಸೊ ನಾನು ಅವಳನ್ನ ಮೈಂಡ್ ಸೆಟ್ ಮಾಡಿಸಿದ್ದೀನಿ ಇಷ್ಟು ಟೈಮ್ ಎಲ್ಲ ರೀಡಿಂಗ್ ಎಲ್ಲ ಆದಮೇಲೆ ಅಂದರೆ ನಾನು ಹೇಳ್ದಾಗೆ ಬರ್ದಾದ್ಮೇಲೆ ನಾನು ಹೇಳಿದ ಕೇಳಿದ ನಂತರ ನನಗೆ ಪೇಂಟಿಂಗ್ ಮಾಡಿಸೋದಕ್ಕೆ ಕೊಡ್ತೀನಿ ನಾನು ಡ್ರಾಯಿಂಗ್ಸ್ ಏನಾದರೂ ಮಾಡಿ ಕೊಡ್ತೀನಿ ಸೊ ಅದನ್ನು ಅವಳು ಕಲರ್ ಮಾಡಬೇಕು ಸೊ ಆ ಥರದ್ದು ಏನಾದರೂ ಅವಳ ಜೊತೆ ಆಟ ಆಡೋ ಥರ ಮಾಡ್ತೀನಿ ಸೊ ಅವಳಿಗೆ ಖುಷಿ ಆಗುತ್ತೆ ಸೊ ಅದಕ್ಕೆ ಏನಂದರೆ ಅವಳಿಗೆ ಏನು ಹೇಳಿಕೊಟ್ರು ಅವಳು ಬೇಗ ಬೇಗ ಕ್ಯಾಚ್ ಮಾಡ್ಕೊಡ್ತಾಳೆ ಇಲ್ಲ ನನಗೆ ಇವಾಗ ಪೇಂಟಿಂಗ್ ಮಾಡಬೇಕು ಕಲರ್ ಮಾಡಬೇಕು ಆಯ್ತು ಮಾಡಿದ ಮೇಲೆ ಕಲರ್ ಮಾಡೋಣ ಸೊ ಆ ರೀತಿಯಾಗಿ ಇರುತ್ತೆ ಅವಳ ಮೈಂಡ್ಸೆಟ್ ಕೂಡ ಸೊ ಅದಕ್ಕೆ ನಾನು ಲಾಸ್ಟ್ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಅವ್ಳ ಜೊತೆ ಹೀಗೆ ಕಲರಿಂಗ್ ಏನಾದರೂ ಈ ಥರ ಡ್ರಾಯಿಂಗ್ ಏನಾದರೂ ಮಾಡಿ ಮಾಡಿಕೊಡ್ತೀನಿ ಅವಳಿಗೆ ಕಲರ್ ಮಾಡೋದಕ್ಕೆ ಹೇಳ್ತೀನಿ ಇದರಲ್ಲಿ ಕೂಡ ನಾನು ಶೇಪ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಈ ಥರದ್ದೇನಾದರೂ ಮಾಡ್ಕೊಡ್ತೀನಿ ಮತ್ತು ಅವಳ ಹತ್ರ ಕೇಳ್ತಾ ಇರ್ತೀನಿ ಏನಿದೆಲ್ಲ ಅಂಥೇಳಿ ಸೊ ಈ ಥರ ಹಾಕಿ ಕೊಟ್ಟಿದ ನಂತರ ನಾನು ಇದು ಆ್ಯಕ್ಚುಲಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದ ಅಷ್ಟೇ ಪರಮಹಂಸ ಈ ಯೋಗಿ ಅವರದ್ದು ಯೋಗಾನಂದ ಅವರದ್ದು ಒಂದು ಬುಕ್ ಇದೆ ನಾನು ಆ್ಯಕ್ಚುಲಿ ವೈಷ್ಣವಿ ಅವ್ರದ್ದು ಬಿಗ್ ಬಾಸ್ ವೈಷ್ಣವಿ ಇದ್ದಾರಲ್ವ ಅವರು ರೀಡಿಂಗ್ ಮಾಡೋದನ್ನು ನೋಡಿದ್ದೆ ಅಂದರೆ ಅವರು ಒಂದ್ಸಲ ಯೂಟ್ಯೂಬ್ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ರು ಸೊ ಅದರ ನಂತರ ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡೆ ನನಗೆ ಅವ್ರದ್ದು ಆ್ಯಕ್ಚುಲಿ ಅವ್ರು ಎಷ್ಟು ಶಾಂತವಾಗಿರ ಇರ್ತಾರೆ ಸೊ ಆ ವೇ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಇದು ಒಂದು ಸ್ವಲ್ಪ ರೀಡ್ ಮಾಡಿದರೆ ಸ್ವಲ್ಪ ಮೈಂಡ್ ಪೀಸ್ಫುಲ್ ಆಗಿರುತ್ತೆ ಸೊ ಅವಳಿಗೆ ಕಲರಿಂಗ್ ಹಾಕೋದಕ್ಕೆ ಕೊಟ್ಟು ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ರೀಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಸೊ ಒಂದು ಟೂ ತ್ರೀ ಡೇಸ್ ಆಯಿತು ಅಷ್ಟೇ ಇವಾಗ ಸ್ಟಾರ್ಟ್ ಮಾಡಿ ಸೊ ಅದನ್ನು ಒಂದು ನಾನು ಅಷ್ಟೊಂದು ರೀಡಿಂಗ್ ಮಾಡಲ್ಲ ಸೊ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇಲ್ಲ ಬಟ್ ಆದರೂ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ಇಂಟ್ರೆಸ್ಟ್ ತರೋದಕ್ಕೆ ಅಟ್ಲೀಸ್ಟ್ ಡೈಲಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ತುಂಬ ಜಾಸ್ತಿ ಓದೋಕಾಗ್ದಿದ್ರು ಎರಡು ಪೇಜ್ ಆದರೂ ಡೈಲಿ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಜಸ್ಟ್ ಎರಡು ಮೂರು ದಿನ ಆಯಿತು ಅವಳಿಗೆ ಈ ರೀತಿಯಾಗಿ ಕಲರ್ ಹಾಕಿಕೊಟ್ಟು ಅದರ ಲ್ಲಿ ಒಂದು ಟೆನ್ ಮಿನಿಟ್ಸ್ ಅಂದರೆ ಟೈಮ್ ಸಿಗುತ್ತಲ್ವ ಅವಳು ಸ್ವಲ್ಪ ಅದರಲ್ಲಿ ಟೈಮ್ ಪಾಸ್ ಮಾಡ್ತಾಳೆ ಸೊ ಆ ಟೈಮಲ್ಲಿ ನಾನು ರೀಡಿಂಗ್ ಮಾಡೋಣ ಅಂಥೇಳಿ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ರೀಡಿಂಗ್ ಮಾಡಿದೆ ಅದಾದ ಅದಾದಮೇಲೆ ಆ್ಯಸ್ ಯೂಶ್ವಲ್ ಅಡುಗೆ ಮಾಡಲೇಬೇಕಲ್ವ ಏನು ಮಾಡೋದಕ್ಕಾಗಲ್ಲ ಸೊ ಟೈಮ್ ಇಲ್ಲ ಅಷ್ಟೊಂದು ಸೊ ಅದಕ್ಕೆ ಬೇಗ ಅಡುಗೆ ಮಾಡೋದಕ್ಕೆ ಬಂದ್ಬಿಟ್ಟೆ ನಿಮಗೆಲ್ಲರಿಗೂ ನಂದು ಒಂದು ವೇಳೆ ಡೈಲಿ ವ್ಲಾಗ್ ನೋಡ್ತಾ ಇದ್ದರೆ ಗೊತ್ತಿರ್ಬೋದು ನಾನು ವರ್ಕ್ ಮಾಡ್ತೀನಿ ಸೊ ಮಾರ್ನಿಂಗಲ್ಲಿ ಬೇಗ ಎದ್ಬಿಟ್ಟು ವರ್ಕ್ ಮಾಡೋದ್ರಿಂದ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ಆಲ್ಮೋಸ್ಟ್ ಸಂಜೆ ಅಥವಾ ಅಂದರೆ ರಾತ್ರಿ ಟೈಮಲ್ಲೇ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತೀನಿ ಸೊ ನಾಳೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಲ್ಯನ ಇವತ್ತೇ ನಾನು ಮಾಡ್ತಾಯಿದ್ದೀನಿ ಸೋರೆಕಾಯಿ ಮತ್ತು ಆಲೂಗಡ್ಡೆ ಎರಡು ಮಿಕ್ಸ್ ಮಾಡಿಬಿಟ್ಟು ಪಲ್ಯನ ಮಾಡ್ತಾಯಿದ್ದೀನಿ ಇವಾಗ ನಾನು ರಾತ್ರಿ ಮಾಡಿ ಇಟ್ಟಿದ್ರೆ ಬೆಳಿಗ್ಗೆ ಚಪಾತಿ ಒಂದು ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಹಿಟ್ಟನ್ನು ಕೂಡ ನಾತ್ಕೊಂಡು ಸೊ ಬೆಳಗ್ಗೆ ಚಪಾತಿ ಒಂದು ಮಾಡ್ಕೊಳ್ತೀನಿ ತುಂಬ ಬೇಗ ಆಗಿಬಿಡುತ್ತೆ ಇಲ್ಲಾಂದರೆ ನನ್ನ ಆಫೀಸ್ ಕೆಲಸ ಮತ್ತು ಬ್ರೇಕ್ಫಾಸ್ಟ್ಗೆಲ್ಲ ನಾನು ತುಂಬ ಟೈಮ್ ಕೊಡೋದಕ್ಕೆ ಆಗಲ್ಲ ಅಷ್ಟೊಂದು ಟೈಮ್ ಇರೋಲ್ಲ ಸೊ ಅದಕ್ಕೋಸ್ಕರನೇ ಬಟ್ ರಜೆ ಸ್ಯಾಟರ್ಡೆ ಸಂಡೇ ಎಲ್ಲ ಇದ್ದರೆ ನಾನು ಪ್ರಿಪ್ರೇಷನ್ ಏನು ಮಾಡ್ಕೊಂಡು ಇಟ್ಕೊಳ್ಳೋಲ್ಲ ನಾನು ಡೈರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೇ ಮಾರ್ನಿಂಗ್ ಎದ್ಬಿಟ್ಟೆ ಮಾಡ್ತೀನಿ ಬ್ರೇಕ್ಫಾಸ್ಟನ್ನು ಸೊ ಅಲ್ಲಿ ಪಲ್ಯ ಆಗ್ತಾ ಇದೆ ಅಲ್ಲಿ ತನಕ ನಾನಿಲ್ಲಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಯಾವುದೋ ಒಂದು ಏರ್ ಟೈಟ್ ಕಂಟೈನರ್ ಡಬ್ಬದೊಳಗಡೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಮತ್ತೆ ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ಹೊರಗೆ ತೆಗೆದಿಟ್ಟು ಅದನ್ನು ಚಪಾತಿ ಮಾಡ್ತೀನಿ ಇವತ್ತು ನಾನು ಸಾಂಬಾರು ಮಾಡಿದ್ದೀನಿ ಆ್ಯಕ್ಚುಲಿ ಸಾಂಬಾರನ್ನ ಇವತ್ತು ಬೆಳಿಗ್ಗೆನೇ ಮಾಡಿದೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ ಸೊ ಆ ಸಾಂಬಾರ್ ಇರೋದ್ರಿಂದ ನಾನು ಮತ್ತೆ ಸಂಜೆಗೆ ಏನು ರಸ ಏನು ಇಲ್ಲ ಅನ್ನ ಮತ್ತು ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತೀವಿ ಅದ್ರ ಜೊತೆಗೆ ಹಪ್ಪಳ ಉಪ್ಪಿನಕಾಯಿ ಇಲ್ಲ ಅಂದರೆ ಆಮ್ಲೆಟ್ ಏನಾದರೂ ಮಾಡ್ಕೊಳ್ತೀನಿ ಸೊ ಅದಕ್ಕೆ ಇವತ್ತು ಸಂಜೆಗೇನು ಮಾಡಲಿಕ್ಕಿಲ್ಲ ಸಂಜೆಗೆ ಸಾರೇನು ಮಾಡಲಿಕ್ಕಿಲ್ಲ ಸೊ ಜಸ್ಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪ್ರಿಪ್ರೇಷನ್ ಇದ್ದೀನಿ ಅಷ್ಟೇ ಚಪಾತಿ ಹಿಟ್ಟು ಕೂಡ ಕಲಸಿ ಆಗ ಆಗೋಯ್ತು ಪಲ್ಯ ಕೂಡ ಆಗೋಯ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟಿದೀನಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಆಲೂಗಡ್ಡೆ ಮತ್ತು ಸೋರೆಕಾಯಿ ಪಲ್ ಪಲ್ಯೆ ಕೆಲವರು ಸೋರೆಕಾಯಿ ತಿನ್ನಲ್ಲ ಸೊ ಅಂತವ್ರು ಈ ಥರ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಚಪಾತಿ ಪಲ್ಯ ಎಲ್ಲ ರೆಡಿ ಮಾಡಿ ಆಯಿತು ಆಲ್ಮೋಸ್ಟ್ ಒಂದು ಏಳೂವರೆ ಏಳು ಮುಕ್ಕಾಲು ಆಗ್ತಾ ಇತ್ತು ನಾನು ಲಾಸ್ಟ್ ಪಾನಿಪುರಿ ವಿಡಿಯೋನ ಹಾಕಿದ್ದೆ ಸೊ ಆ ಪಾನಿಪುರಿ ತುಂಬ ಜಾಸ್ತಿ ಆಗಿರೋದ್ರಿಂದ ನಾನು ಅದು ಫ್ರೀಜರ್ ಒಳಗಡೆ ಇಟ್ಟಿದ್ದೆ ಐ ಥಿಂಕ್ ಸಂಡೇ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ ಸೊ ಇದು ನೆಕ್ಸ್ಟ್ ಡೇ ಸ್ವಲ್ಪ ಪಾನಿಪುರಿ ಇತ್ತಲ್ವ ಸೊ ನಾನು ಅದಕ್ಕೆ ಅಂದ್ಕೊಂಡೆ ಇವಾಗ ಸಂಜೆ ಸಂಜೆ ಅಂದರೆ ಏಳುವರೆ ಎಂಟು ಗಂಟೆ ಆಯಿತು ಒಂಬತ್ತು ಹತ್ತು ಗಂಟೆ ಊಟ ಮಾಡ್ತೀವಲ್ವ ಸೊ ಅದಕ್ಕೆ ಇವಾಗ ಪಾನಿಪುರಿ ಮಾಡ್ಕೊಳ್ಳೋಣ ಹೇಳಿ ಮಾಡಿ ಸೊ ಆ ಪಾನಿಪುರಿನ ಜಸ್ಟ್ ಫ್ರೈ ಮಾಡ್ಕೊಳ್ಳೋದಿತ್ತು ಬೇರೆ ಎಲ್ಲ ರೆಡಿಯಾಗಿತ್ತು ಖಾರ ಚಟ್ನಿ ಆಮೇಲೆ ಸ್ವೀಟ್ ಚಟ್ನಿ ಮತ್ತು ಆಲೂಗಡ್ಡೆದು ಮಿಕ್ಸ್ ಏನಿದೆ ಅದೆಲ್ಲ ರೆಡಿ ಇದೆ ಜಸ್ಟ್ ಪಾನಿಪುರಿನ ಒಂದು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಸೊ ಪುರಿ ರೆಡಿ ಆಗುತ್ತೆ ಸ್ವಲ್ಪ ಪಾನಿಪುರಿ ತಿನ್ಬಿಟ್ರೆ ಚೆನ್ನಾಗಿರುತ್ತಲ್ವ ಸೊ ಅದಕ್ಕೆ ಇದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ನಾನು ಸಂಜೆ ಚಾ ಕುಡುವಾಗಲೇ ತಿನ್ನಬೇಕಂತ ಅಂದ್ಕೊಂಡೆ ಬಟ್ ಅಂದರೆ ಇದನ್ನೆಲ್ಲ ನಾನು ಫ್ರೀಜರ್ ಒಳಗಡೆ ತೆಗೆದಿಟ್ಟಿದ್ದೆ ಆಲೂಗಡ್ಡೆ ಮಸಾಲ ಮತ್ತು ಖಾರ ಚಟ್ನಿ ಎಲ್ಲ ಸೊ ಅದು ಫುಲ್ಲು ಗಟ್ಟಿಯಾಗಿತ್ತು ಐಸಾಗಿ ಹೋಗಿತ್ತು ಸೊ ಅದೆಲ್ಲ ಕರ್ಗೋದಕ್ಕೆ ನಾನು ಹೊರಗಡೆ ತೆಗೆದಿಟ್ಟೆ ಇವಾಗ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ಗೆ ಇದೆ ಅಷ್ಟೇ ಅದಕ್ಕೆ ನಾನು ಇವಾಗಲೇ ಮಾಡ್ತಾಯಿದ್ದೀನಿ ಮತ್ತೆ ಇವಾಗ ತೆಗೆದಿಟ್ಟಾಯ್ತಲ್ವ ಅದಕ್ಕೆ ಇಷ್ಟು ಲೇಟಾದರೂ ಮಾಡ್ತಾ ಇದ್ದೀನಿ ಪಾನಿಪುರಿನ ಇದು ತುಂಬಾ ರುಚಿಯಾಗಿತ್ತು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂದರೆ ರೆಡಿ ಪ್ಯಾಕನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪಾನಿಪುರಿನ ನಾನು ತೊಗೊಂಡು ಬಂದುಬಿಟ್ಟು ಉಳಿದಿರೋ ಮಸಾಲೆನೆಲ್ಲ ಮನೇಲಿ ತುಂಬ ಸಲ ಮಾಡಿದ್ದೆ ಆ ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ಎಲ್ಲ ಮನೆಯಲ್ಲಿ ತುಂಬಾ ಸಲ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸೊ ಇದು ರೆಡಿ ಮಿಕ್ಸ್ ಆ್ಯಕ್ಚುಲಿ ನಾನು ಹಾಗೆ ತೊಗೊಂಡು ಬರೋಲ್ಲ ಬಟ್ ಡಿ ಮಾರ್ಟ್ಗೆ ಹೋದಾಗ ಅದು ಆಫರಲ್ಲಿತ್ತು ಏನೋ ಬೈ ಒನ್ ಗೆಟ್ ಒನ್ ಏನೋ ಆಫರಲ್ಲಿತ್ತು ಸೊ ಅದಕ್ಕೆ ನಾನು ತೊಗೊಂಡು ಬಂದಿದ್ದೆ ಬಟ್ ನನಗೆ ಇಷ್ಟ ಆಯಿತು ಇದು ಐವತ್ತು ಪೀಸ್ ಇರುತ್ತೆ ಸೊ ತುಂಬ ನಾರ್ಮಲ್ ಪ್ರೈಸ್ಗೆ ಸಿಕ್ತು ನನಗೆ ನಿಮ್ಗೆ ಯಾವಾಗ ಬೇಕಾದರೂ ಆವಾಗ ಮಾಡಿ ಇಟ್ಕೊಳ್ಬೋದು ಯಾವಾಗ ಬೇಕಾದರೂ ಆವಾಗ ಜಸ್ಟ್ ಬಿಸಿ ಬಿಸಿಯಾಗಿ ಪುರಿನ ಈ ರೀತಿ ಫ್ರೈ ಮಾಡಿದರೆ ರೆಡಿ ಆಗುತ್ತೆ ಪುರಿನ ನೀವು ಮಾಡಿ ಕೂಡ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ಇಟ್ಕೊಳ್ಬೋದು ಅಂದರೆ ನೀವು ನೆಕ್ಸ್ಟ್ ಡೇ ಎಲ್ಲ ಯೂಸ್ ಮಾಡೋದಾದರೆ ಅದು ಸ್ವಲ್ಪ ಗಟ್ಟಿ ಹಾಗೆ ಇರಲಿ ಸಾಫ್ಟ್ ಆಗದೆ ಇರಲಿ ಅಂತೇಳಿ ನೀವು ಪ್ಲಾಸ್ಟಿಕಲ್ಲಿ ಹಾಕಿ ಕೂಡ ಇಟ್ಕೊಳ್ಬೋದು ಸೊ ಇಲ್ಲಿ ಪಾನಿಪುರಿ ಎಲ್ಲ ರೆಡಿ ಆಗಿದೆ ಮಸಾಲ ಅಂತೂ ರೆಡಿ ಇದೆ ಅಲ್ಲಿ ಖಾರ ಚಟ್ನಿಯಲ್ಲಿ ನೋಡ್ಬೋದು ಐಸ್ ಹಾಗೆ ಇದೆ ಸ್ವಲ್ಪ ಅದು ಇನ್ನೂ ಜಸ್ಟ್ ಕರಗ್ತಾ ಇದೆ ಇನ್ನೂ ಸ್ವಲ್ಪ ಕರಗಿಸೋದು ಬಾಕಿ ಇದೆ ಅವಳು ಆಲೂಗಡ್ಡೆ ಮಸಾಲೆ ಎಲ್ಲ ಏನು ತಿನ್ನಲ್ಲ ಸೊ ಅವಳು ಜಸ್ಟ್ ಹಾಗೆ ಪೂರಿ ತಿಂತಾಳೆ ಅವಳಿಗೆ ಅದಕ್ಕೆ ಸ್ವಲ್ಪ ಸ್ವೀಟ್ ಚಟ್ನಿ ಖಾರ ಚಟ್ನಿ ಈ ರೀತಿ ಸ್ವಲ್ಪ ಜಸ್ಟ್ ಮೇಲ್ಗಡೆ ಹಾಕಿ ಅವಳಿಗೆ ಸೇವ್ ಇದ್ದರೆ ಸೇವ್ ಹಾಕ್ಕೊಂಡು ತಿಂತಾಳೆ ಬಟ್ ಈ ಆಲೂಗಡ್ಡೆ ಮಸಾಲೆ ಎಲ್ಲ ಅವಳು ತಿನ್ನೋದೇ ಇಲ್ಲ ಅದಕ್ಕೆ ಅವಳಿಗೆ ಜಸ್ಟ್ ಒಂದು ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಎಲ್ಲ ಹಾಕಿಕೊಟ್ಟೆ ಅವಳ ಜೊತೆ ನಾನು ಕೂಡ ಪಾನಿಪುರಿನ ಎಂಜಾಯ್ ಇದ್ದೀನಿ ಈ ಆಲೂಗಡ್ಡೆ ಮಸಾಲ ಮತ್ತು ಅದ್ರ ಮೇಲ್ಗಡೆ ಸ್ವೀಟ್ ಚಟ್ನಿ ಒಂದು ಸ್ವಲ್ಪ ಹಾಕ್ತೀನಿ ಅದಾದ ನಂತರ ಖಾರ ಇದೇನಿದೆ ಪಾನಿ ಅದನ್ನು ಹಾಕ್ಕೊಳ್ತೀನಿ ನನಗಂತೂ ಪಾನಿಪುರಿ ತುಂಬಾ ಇಷ್ಟ ನಾನು ಹೊರಗಡೆನೂ ಮೋಸ್ಟ್ಲಿ ತಿಂದರೆ ಪಾನಿಪುರಿನೇ ತಿಂತೀನಿ ಇಲ್ಲಾಂದರೆ ನನಗೆ ವಡಾಪಾವ್ ಸಮೋಸೆ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಪಾನಿಪುರಿ ನಂಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ತಿಂತೀನಿ ನಾನಿದು ಕೂಡ ಸೊ ಟಿ ವಿ ನೋಡ್ತಾ ನೋಡ್ತಾ ನಾವಿಬ್ಬರು ಪಾನಿಪುರಿನ ಕೂಡ ಎಂಜಾಯ್ ಮಾಡ್ತಿದ್ವಿ ಜಿ ಕನ್ನಡ ಕನ್ನಡ ಸೀರಿಯಲ್ಸ್ ಆನ್ ಇರುತ್ತೆ ನಮ್ಮ ಮನೇಲಿ ಯಾವಾಗಲೂ ಸೊ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇದೇ ನನ್ನ ಈವ್ನಿಂಗ್ ರುಟೀನ್ ಆಗಿತ್ತು ಇದರ ನಂತರ ಊಟ ಮಾಡ್ಕೊಂಡು ಎಲ್ಲ ಕ್ಲೀನಿಂಗ್ ನಡೆಯುತ್ತೆ ಕಿಚನ್ ಕ್ಲೀನಿಂಗ್ ಪಾತ್ರೆ ಮತ್ತು ಅದೇ ಕಿಚನ್ ಕ್ಲೀನಿಂಗೇ ನಡೆಯುತ್ತೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ